रवेना। बंदे बंदे। आदि ಎಂಗಿದೀಯ? ಚೆನ್ನಾಗಿರಣ್ಣ. ಯಾವಾಗ ಬಂದೆ ಊರಿಂದ? ಬೆಳಗ್ಗೆ ಬಂದೆ ಕಣ. ಹೌದಾ? ಅಮ್ಮ ಹೇಳಿದ್ ಅದಕ್ಕೆ ಬಂದೆ. ಚೆನ್ನಾಗಿದ್ಯಾ? ಹ್ಞೂ. ಹೆಂಗ ಆಗ್ಬಿಟ್ಟಿದ್ಯಾ ನೋಡು. ಬಾ ಕೂತ್ಕೊಳ್ಳಣ. ಮತ್ತೆ ಅದೇ ನೋಡು, ತುಂಬ ದಿನ ಆಯ್ತು. ಹೆಂಗಿದೀಯೋ? ಚೆನ್ನಾಗಿದ್ದೀನಣ್ಣ. ಹೆಂಗ ಗೊತ್ತಿದ್ಯಾ ಅಣ್ಣ? ನಿನ್ನ ಹತ್ರ ಹೇಳಬೇಕಿತ್ತು. ಯಾಕೋ? ಏನಾಯ್ತು? ನೀನು ದೊಡ್ಡ ಶಾಲೆ ತಾನೇ ಓದಿದ್ದು? ಹ್ಞೂ, ನಾನು ದೊಡ್ಡ ಶಾಲೆಯಲ್ಲೇ ಓದಿದ್ದು. ನೀ ಸಿಟಿಲಿ ತಾನೇ ಇರೋದು? ದೊಡ್ಡ ಶಾಲೆ ಹ್ಞೂ ಸಿಟಿನಲ್ಲೇ ಓದಿದ್ದು. ನೀ ಇಂಗ್ಲೀಷ್ ಮಾತಾಡಕ್ಕೆ ಬರುತ್ತಾ? ಯಾಕೆ ಇದೆಲ್ಲ ಕೇಳ್ತಿದ್ಯಾ? ನಂಗು ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ಇನ್ನೆಲ್ಲಿಗೆ? ಸಿಟಿಗೆ. ಏನಕ್ಕೆ? ನೀನು ಮತ್ತೆ ಓದ್ಬಿಟ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಟೆ, ನಾನು ಆಗೋದು ಬೇಡವಾ? ಯಾಕೆ? ಗೌರ್ಮೆಂಟ್ ಶಾಲೆಲಿ ಓದಿದ್ರೆ ವಿದ್ಯೆ ಆಯ್ತಲ್ಲ ಅಂತನಾ? ಮತ್ತೆ ನೀನು ಯಾಕಲ್ಲ ಓದೆ? ನನಗೆ ಗೌರ್ಮೆಂಟ್ ಶಾಲೆಯಲ್ಲಿ ಸೀಟ್ ಸಿಗಲ್ಲ ಅಂತ ಪ್ರೈವೇಟ್ ಶಾಲೆಯಲ್ಲಿ ಸೇರ್ಕೊಂಡೆ. ನಿಂಗೆ ಹ್ಞೂ ಗೌರ್ಮೆಂಟ್ ಶಾಲೆ ಸೀಟ್ ಸಿಕ್ಕಿಲ್ಲ, ಯಾರಿಗೋ ಮುಡಿಸ್ತಿದ್ಯಾ? ಅದೇ ಇವಾಗ ಏನು ಮಾಡ್ತೀಯ ಗೊತ್ತಿಲ್ಲ. ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಹೇಳಿ ನಾನು ನೆಂಚಿದ ಕರ್ಕೊಂಡೋಗ್ಬಿಡು, ನಾನು ಬರ್ತೀನಿ. ಗಾಳಿಪಟ ದಾರ ನೋಡು ಹೆಂಗ್ ಕಿತ್ತೋಗಿದೆ. ಸರಿ ಹೋಗು. ಅಪ್ಪ ಅಮ್ಮನ ಬಿಟ್ಟು ಇದ್ ಬಿಡ್ತೀಯಾ? ಹ್ಞೂ, ಯಾವಾಗ ನೋಡು ಹೊಡಿತಾರೆ ಬೈತಾರೆ. ನೀನು ಅನ್ಕೊಂಡ್ರಷ್ಟು ಸುಲಭ ಅಲ್ಲ ಕಣಾದಿ. ಯಾಕೆ? ನಾನು ನಿನ್ನ ಥರನೇ ಸಣ್ಣ ವಯಸ್ಸಲ್ಲಿ ಹಠ ಮಾಡ್ಕೊಂಡು ಹಾಸ್ಟೆಲ್ ಓದಬೇಕು ಅಂತ ಹೋದೆ. ಅಪ್ಪ ಅಮ್ಮ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ಅರ್ಥ ಮಾಡಿಕೊಂಡೆ. ಆ ಕಷ್ಟ ನೀನು ಅನುಭವಿಸ್ಬೇಡ ಕಣಾದಿ. ನೀನು ಗೌರ್ಮೆಂಟ್ ಶಾಲೆಯಲ್ಲಿ ಓದೋಕ್ಕೆ ಇದಿಷ್ಟು ಹಿಂಗೆ ಮಾಡ್ತಿದೆಯಲ್ಲ, ಎಷ್ಟೋ ಜನ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ದಲೆ ಕೂಲಿ ಕೆಲಸ ಕಳಿಸ್ತಾರೆ. ಅಂಥದ್ರಲ್ಲಿ ನಿಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನಿನ್ನ ನೋಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಅವ್ರನ್ನ ಯಾವತ್ತು ಬಿಟ್ಟು ಹೋಗ್ಬಿಡಕಣ ಆದಿ. ಆಯಿತಾ? ಪ್ರೈವೇಟ್ ಶಾಲೆಯಲ್ಲಿ ಓದೋರೆಲ್ಲ ದೊಡ್ಡ ವ್ಯಕ್ತಿ ಆಗಂಗಿದ್ರೆ ನಮ್ಮ ಅಬ್ದುಲ್ ಕಲಾಂ, ಕುವೆಂಪು ಇವರೆಲ್ಲ ದೊಡ್ಡ ವ್ಯಕ್ತಿ ಆಗೋಕ್ಕೆ ಸಾಧ್ಯವೇ ಇರಲಿಲ್ಲ. ಓದೋರು ಎಲ್ಲಿದ್ರು ಓದ್ತಾರೆ ಕಣೋ. ಅಪ್ಪ ಅಮ್ಮನ ಪೂಜೆ, ಅವ್ರು ಹೇಳಿದ ಮಾತು ಕೇಳು, ಒಂದಲ್ಲ ಒಂದಿನ ದೊಡ್ಡ ವ್ಯಕ್ತಿ ಆಗಿ ಆಗ್ತೀಯ. ಹ್ಞೂ, ತಗೋ ಹೋಗಿ ಪಟ ಆರಿಸು. ದೂರ ಹಾರ್ತಾ 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 ಚೆನ್ನಾಗಿ ಕಾಣ್ತಿದೆ ಅಂತ ದಾರ ಬಿಟ್ಬಿಡ್ಬೇಡ. ದಾರ ಬಿಟ್ಟರೆ ಗಾಳಿಪಟ ಎಲ್ಲೋ ಆರೋಗುತ್ತೆ. ಅದೇ ಥರನೇ ಜೀವನ. ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮ ಅಪ್ಪ ಅಮ್ಮ ನಮ್ಮ ಕೈ ಬಿಡಲ್ಲ. ಕೈ ಬಿಟ್ಟರು ಅಷ್ಟೇ. ಯಾವುದಕ್ಕೂ ಹಿಂಜರಿಗಬೇಡ, ಧೈರ್ಯವಾಗಿರು. ಬಾಯ್. ರವೇಣ್ಣ. ಏನದಿ? ಇಷ್ಟು ಗಂಟೆ ನಿನ್ನ ಜೊತೆ ಮಾತಾಡ್ದಲ್ಲ, ತುಂಬಾ ಖುಷಿ ಆಯಿತು. ಮತ್ತೆ ಊರಿಗೆ ಯಾವಾಗ ಬರ್ತೀಯಾ? ಬರೋಣ ಅಣ್ಣ. ಲಾಸ್ಟ್ ಕ್ವಶನ್, ಜೀವನದಲ್ಲಿ ನಾನು ಯಾವಾಗಲೂ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು? ಏನು ಹೇಳಿದೆ? ಜೀವನದಲ್ಲಿ ನಾನು ಯಾವಾಗಲೂ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು? ಯಾರಿಗೆ? ನನಗೆ. ಯಾರಿಗೆ? ನನಗೆ ನನಗೆ. ಫಸ್ಟ್ ನನಗೆ ಅನ್ನೋದು ಬಿಡು, ಚೆನ್ನಾಗಿರ್ತೀಯ. ನನಗೆ ಅನ್ನೋದು ಬಿಡಬೇಕು, ಸುಮ್ಮನೆ ಉಳ ಬಿಡ್ಕೊಂಡಲ್ಲ. ಮಕ್ಕಳಿಗೆ ಒಳ್ಳೆ ದಾರಿಗೆ ತರಿಸೋದು ತುಂಬ ಸುಲಭ, ಆದರೆ ಅವ್ರ ಮನಸ್ಸು ಅರ್ಥ ಮಾಡ್ಕೊಂಡು ಅವ್ರ ದಾರಿನಲ್ಲಿ ಹೋಗಿ ತಿನ್ನಬೇಕು.